انقلاب زندہ باد زندہ باد زندہ باد ಪರಮ ಪಟ್ಟ ಜಿಂದಾಬಾದ್ 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 ಜೊತೆ ವಿದ್ಯಾರ್ಥಿಗಳು ನಾವಿದ್ದೇವೆ ನಾವಿದ್ದೇವೆ ನಾವಿದ್ದೇವೆ. ಕಳೆದ ಕೆಲವು ದಿನಗಳಿಂದ ದೆಹಲಿಯ ಗಡಿಯಲ್ಲಿ ರೈತರು ಮತ್ತೊಮ್ಮೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅನ್ನದಾತರ ಮೇಲೆ ಕೇಂದ್ರ ಸರ್ಕಾರ ನಿರಂತರ ದಾಳಿಯನ್ನು ನಡೆಸ್ತಾ ಇದೆ ಅಂತ ಆರೋಪಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಈ ಹಿಂದೆ ರೈತರು 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ 1 ವರ್ಷ ನಿರಂತರವಾಗಿ ಪ್ರತಿಭಟನೆ ನಡೆಸಿದಾಗಲೂ ಮೋದಿ ಸರ್ಕಾರ ಕ್ರೂರವಾಗಿ ನಡೆದುಕೊಂಡಿತ್ತು. ಈ ಬಾರಿಯೂ ಕೇಂದ್ರ ಸರ್ಕಾರ ರೈತರನ್ನು ಹೀನಾಯವಾಗಿ ನಡೆಸಿಕೊಳ್ಳುತ್ತಿದೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನೇ ಅವಮಾನಿಸುತ್ತಿದ್ದಾರೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡ HR ನವೀನ್ ಕುಮಾರ್ ಆರೋಪಿಸಿದರು. 2000 ಇಸವಿಯಲ್ಲಿ ಕೇಂದ್ರ ಸರ್ಕಾರ 3 ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿ ತರೋದಕ್ಕೆ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಾಗಲೇ 1 ವರ್ಷಗಳಿಗೂ ಹೆಚ್ಚು ದಿನಗಳ ಕಾಲ ದೆಹಲಿಯ ಗಡಿ ಭಾಗಗಳಲ್ಲಿ ರೈತರು ಹೋರಾಟವನ್ನು ಮಾಡಿ ಆ 3 ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಿಸಿದರು. ಅದೇ ಸಂದರ್ಭದಲ್ಲಿ ಈ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಈ ಉಳಿದಂಥ ರೈತರ ಬೇಡಿಕೆಗಳನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಇಷ್ಟು ವರ್ಷಗಳ ಕಾಲ ಆ ಭರವಸೆಗಳನ್ನು ಈಡೇರಿಸದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಕಳೆದ ತಿಂಗಳು ಇದ್ದಕ್ಕಿದ್ದಂಗೆ ರೈತರು ಪಂಜಾಬು, ಹರಿಯಾಣ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ದೆಹಲಿಯತ್ತ ತಮ್ಮ ಟ್ರ್ಯಾಕ್ಟರ್ಗಳನ್ನು ತಗೊಂಡು ಹೋರಾಟಕ್ಕೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವಾಲಯ ತನ್ನ ಪೊಲೀಸರನ್ನು ಬಳಸಿ ರೈತರ ಮೇಲೆ ಮಾಡಿರ್ತಕ್ಕಂಥ ದಾಳಿ ಮತ್ತು ದಬ್ಬಾಳಿಕೆಯನ್ನು ನೋಡಿದ್ರೆ ಇದು ನಿಜವಾಗಲೂ ಒಂದು ನಾಗರಿಕ ಸಮಾಜ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರತಕ್ಕಂಥ ಸಮಾಜ ನಡ್ಕೊಳ್ತಕ್ಕಂಥ ರೀತಿ ಅಲ್ಲ. ನಾವು ಇವತ್ತು TVಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದರ ವಿಜುವಲ್ಸ್ಗಳನ್ನು, ಫೋಟೋಸ್ಗಳನ್ನು ನೋಡಿದ್ರೆ ಅಕ್ಷರಶಃ ಒಂದು ರೀತಿ 2 ದೇಶಗಳ ಗಡಿಗಳ ನಡುವೆ ಒಂದು ವಿದ್ವಿಗ್ನವಾದಂಥ ವಾತಾವರಣ ನಿರ್ಮಾಣ ಆದಾಗ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೋ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹೈವೇ ರಸ್ತೆಗಳನ್ನು ಗುಂಡಿಯಿಂದ ಅಗೀತಕ್ಕಂಥದ್ದು, ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಫೆನ್ಸಿಂಗ್ಗಳನ್ನ ಹಾಕ್ತಕ್ಕಂಥದ್ದು, ರೈತರ ಟ್ರ್ಯಾಕ್ಟರ್ಗಳು ದೆಹಲಿಗೆ ಬರಬಾರ್ದು ಅನ್ನುವ ಏಕೈಕ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ಸಲಾಕೆಗಳನ್ನು, ಕಬ್ಬಿಣದ ರಾಡ್ಗಳನ್ನು ಹೈವೇ ರಸ್ತೆಗಳಿಗೆ ಉಳ್ತಕ್ಕಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಇದು ನಿಜವಾಗಲೂ ಈ ದೇಶದ ರೈತರಿಗೆ ಮಾಡ್ತಕ್ಕಂಥ ಅವಮಾನ, ದೇಶದ ರೈತರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳಿದ್ರೆ ಅದು ಕೇವಲ ರೈತರಿಗೆ ಮಾಡ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಮಾಡ್ತಕ್ಕಂಥ ಅವಮಾನ. ಇದೇ ವೇಳೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಮುಖಂಡರು ಮಾತನಾಡಿ, ಆಳುವ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದೆ. ಅವರ ಹೋರಾಟವನ್ನು ಹತ್ತಿಕ್ಕಲು ಇನ್ನಿಲ್ಲದಂತೆ ಯತ್ನಿಸುತ್ತಿದೆ. ಕೆಲ ಮಾಧ್ಯಮಗಳು ರೈತರನ್ನು ಭಯೋತ್ಪಾದಕರು, ರಾಜಕೀಯ ಪ್ರೇರಿತ ಪ್ರತಿಭಟನೆ ಮಾಡುವರು ಅಂತ ಬಿಂಬಿಸ್ತಾ ಇದ್ದಾರೆ. ಪ್ರತಿಭಟನಾ ನಿರತ ರೈತರ ಮೇಲೆ ನಡೆಯುತ್ತಿರುವ ಯಾವುದೇ ದಾಳಿಯನ್ನು ನಾವು ಸಹಿಸುವುದಿಲ್ಲ. ರೈತರ ಜೊತೆ ವಿದ್ಯಾರ್ಥಿಗಳು ಹಾಗೂ ಯುವಜನರಿದ್ದಾರೆ ಎಂದು ಅವರು ತಿಳಿಸಿದರು. ಉತ್ತರ ಪ್ರದೇಶ, ಪಂಜಾಬು ಮತ್ತು ಹರಿಯಾಣದ ರೈತರು ಇವತ್ತು ತಮ್ಮ ಮೂಲ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಇವತ್ತು ದೆಹಲಿ ಕಡೆ ಪ್ರಯಾಣ ನಡೆಸ್ತಿರ್ಬೇಕಾದ್ರೆ ದೆಹಲಿಯಲ್ಲಿರ್ತಕ್ಕಂಥ ಅಥವಾ ಇಡೀ ದೇಶದಲ್ಲಿರ್ತಕ್ಕಂಥ ಕೇಂದ್ರದ BJP ಸರ್ಕಾರ ಆ ರೈತರನ್ನ ತಡಿತಕ್ಕಂಥ ಕೆಲಸ ಮಾಡಿದೆ. ಅದು 200 ಕಿಲೋಮೀಟರ್ಗಿಂತ ಮುಂಚೆನೇ ಅವ್ರನ್ನ ತಡೆದಿದೆ. ಅದಷ್ಟೇ ಅಲ್ಲ, ಅವ್ರನ್ನ ಒಂಥರ ಶತ್ರು ರಾಷ್ಟ್ರದಲ್ಲಿ ಯಾವ ರೀತಿ ಈ ನಮ್ಮ ದೇಶದೊಳಗಡೆ ಬರ್ತಾ ಇರ್ತಾರೋ ಆ ರೀತಿ ರೈತರನ್ನ ಟ್ರೀಟ್ ಮಾಡ್ತಾ ಇದೆ. ಅದಕ್ಕೆ ಒಂದು 2-3 ಎಕ್ಸಾಂಪಲ್ ಹೇಳೋದಾದರೆ, ರಾತ್ರಿ 2 ಗಂಟೆ 2:30 ಮಲ್ಕೊಂಡಾಗ ಟೈರ್ ಗ್ಯಾಸ್ಗಳನ್ನು ಹಾಕ್ತಕ್ಕಂಥದ್ದು, ಜೊತೆಗೆ ಬರ್ತಕ್ಕಂಥ ದಾರಿಗಳಲ್ಲಿ ದೊಡ್ಡ ದೊಡ್ಡ ತೆಗ್ಗುಗಳನ್ನು, ಕಂದಗಳನ್ನು ತೋರ್ತಕ್ಕಂಥದ್ದು, ಮತ್ತು ಈ ಬೇಲಿಗಳನ್ನು ಹಾಕ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ಹೀನಾಯ ಕೃತ್ಯಗಳಿಗೆ ಕೇಂದ್ರ ಸರ್ಕಾರ ಮುಂದಾಗ್ಯದ. ಇದು ಸರಿಯಾದ್ದಲ್ಲ. ತಾವುಗಳು ಹಿಂದೇನು ರೈತರು ಹೋರಾಟ ಮಾಡಿದಾಗ ತಾವು ಹೌದು ನಾವು ಬೇಡಿಕೆ ಈಡೇರಿಸ್ತೀವಿ ಅಂತಂದು ನೀವು ಮಾತು ಕೊಟ್ಟಿದ್ರಿ, ಆ ಮಾತುಗಳನ್ನು ಈಡೇರಿಸ್ರಿ ಅಂತಂದು ಆ ರೈತರು ಕೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನು ಕೇಳ್ತಾ ಇದ್ದಾರೆ, ತಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. MS ಸ್ವಾಮಿನಾಥನ್ ಅವ್ರಿಗೆ ನೀವು ಭಾರತ ರತ್ನ ಪ್ರಶಸ್ತಿ ಕೊಡ್ತೀರಿ, ಆದರೆ ಅವ್ರು ರೆಫರ್ ಮಾಡಿರ್ತಕ್ಕಂಥ ಒಂದಿಷ್ಟು ಶಿಫಾರಸುಗಳಿದಾವಲ್ಲ ಈ ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ, ಆ ಕೃಷಿ ಸಂಬಂಧಿರ್ತಕ್ಕಂಥ ಒಂದು ಶಿಫಾರಸುಗಳನ್ನು ಜಾರಿ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ರೈತರ ಪರವಾಗಿರ್ತಕ್ಕಂಥ ಬೇಡಿಕೆಗಳೇ, ರೈತರ ಒಂದು ಭವಿಷ್ಯಕ್ಕಾಗಿರ್ತಕ್ಕಂಥ ಬೇಡಿಕೆಗಳೇ. ಆ ಬೇಡಿಕೆಗಳನ್ನು ಈಡೇರಿಸೋ ಬದಲಾಗಿ ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಕುತಂತ್ರದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಯಾವತ್ತೂ ಕೂಡ ಸಹಿಸ್ಕೊಳ್ಳಲ್ಲ. ಟುಡೇ ವಿ ಹ್ಯಾವ್ ರೆಕಗ್ನೈಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಕಮಿಂಗ್ ಟುಗೆದರ್ ಇನ್ ಸಾಲಿಡಾರಿಟಿ ವಿತ್ ದ ಫಾರ್ಮರ್ಸ್ ಹೂ ಆರ್ ಪ್ರೊಟೆಸ್ಟಿಂಗ್ ಇನ್ ಡೆಲ್ಲಿ. ದೇ ಹ್ಯಾವ್ ಬಿನ್ ಮೆಟ್ ವಿತ್ ಬ್ರೂಟಲ್ ಸ್ಟೇಟ್ ವೈಲೆನ್ಸ್ ಬೈ ದ ಡೆಲ್ಲಿ ಪೊಲೀಸ್ ಆ್ಯಂಡ್ ದ ಸೆಕ್ಯೂರಿಟಿ ಫೋರ್ಸಸ್. ದೇ ಹ್ಯಾವ್ ಬಿನ್ ಸಬ್ಜೆಕ್ಟೆಡ್ ಟು ಪೆಲೆಟ್ ಗನ್ಸ್, ಟಿಯರ್ ಗ್ಯಾಸ್ ಬಾಂಬಿಂಗ್ಸ್, ಡ್ರೋನ್ ಬಾಂಬಿಂಗ್ಸ್, and to the extent that it has resulted in deaths of multiple farmers who have been protesting. So we have come here
ಟು ರೇಸ್ ಅವರ್ ವಾಯ್ಸ್ ಅಗೇನ್ಸ್ಟ್ ದ ಬಿಜೆಪಿ ಗವರ್ಮೆಂಟ್ ಅಜೆಂಡಾ ಅಗೇನ್ಸ್ಟ್ ದ ಫಾರ್ಮರ್ಸ್. ಭಾರತ ವಿದ್ಯಾರ್ಥಿ ಪ್ರದೇಶ SFI ಸಂಘಟನೆ ಇಡೀ ದೇಶದಂತ ರೈತರನ ಪರವಾಗಿದ್ದೀವಿ, ನಾವೆಲ್ಲ ರೈತರ ಮಕ್ಕಳಾಗಿದ್ದೀವಿ. ಇವತ್ತು ದೇಶಾದ್ಯಂತ ಇವತ್ತು ಸುಮಾರು ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಎಷ್ಟೋ ಜನ ಇವತ್ತು ಭಾರತ ದೇಶದಲ್ಲಿ ಗ್ರಾಮೀಣ ಕುಟುಂಬಗಳು 9 ಕೋಟಿ, ಭಾರತ ದೇಶದಲ್ಲಿ 9 ಕೋಟಿ ಜನಸಂಖ್ಯೆ ಇರುವ ಸುಮಾರು 7 ಲಕ್ಷ ಮೇಲಕ್ಕಿಂತ ಸಾಲ ತಗೊಂಡಿದ್ದಾರೆ. ಆ ಸಾಲ ಮನ್ನಾ ಮಾಡಕ್ ಆಗ್ತಾಯಿಲ್ಲ. ಇವತ್ತು ಯಾವುದೋ ದೊಡ್ಡ ಬಂಡವಾಳಶಾಲಿ ಕಂಪನಿಗಳ ಮಾಲೀಕರ ಇವತ್ತು ಸಾಲವನ್ನು ಮನ್ನಾ ಮಾಡಕ್ ಹೋಗ್ತಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಭಾರತ ವಿದ್ಯಾರ್ಥಿ ಪ್ರದೇಶ SFI ಏನು ದೆಹಲಿಯಲ್ಲಿ ನಡೆಯುತ್ತಿರೋ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ರೈತರ ಪರವಾಗಿ ನಾವು ಇದ್ದೀವಿ ಅಂತ ಇವತ್ತು ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ತಿಳಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.